ಮಗು ಓದಲು ಕಲಿಯುವ ಮೊದಲು ನೀವು ಪದಗಳನ್ನು ಓದುವಾಗ ಅವುಗಳನ್ನು ಬೆರಳಲ್ಲಿ ತೋರಿಸಿ ಓದಿದರೆ ಅನುಕೂಲವಾಗುತ್ತದೆ ನೀವು ಓದುವುದನ್ನು ಮಗು ನೋಡುತ್ತಿರುವಾಗ ಪದಗಳ ಅಡಿಯಲ್ಲಿ ನಿಮ್ಮ ಬೆರಳನ್ನು ಎಡದಿಂದ ಬಲಕ್ಕೆ ಚಲಿಸಬಹುದು ಉದಾಹರಣೆಗೆ ಪುಸ್ತಕವನ್ನು ಓದುವಾಗ ನೀವು ಹೀಗೆ ಮಾಡಬಹುದು ನಾಯಿ ವೇಗವಾಗಿ ಓಡಿತು ಅಥವಾ ಪೋಸ್ಟರ್ ಓದುವಾಗ ನೀವು ಹೀಗೆ ಮಾಡಬಹುದು ನಾಟಕ ನೋಡಲು ಬನ್ನಿ ತುಂಬಾ ಸರಳವೆಂದು ಅನ್ನಿಸಿದರೂ ಲಿಖಿತ ಪದಗಳು ಮಾತನಾಡುವ ಪದಗಳನ್ನು ಪ್ರತಿನಿಧಿಸುತ್ತವೆ ಎಂಬುದನ್ನು ಮಗುವಿಗೆ ಅರ್ಥ ಇದು ಸಹಾಯ ಮಾಡುತ್ತದೆ ಮತ್ತು ನಾವು ಎಡದಿಂದ ಬಲಕ್ಕೆ ಓದುತ್ತೇವೆ ಎಂದು ಅರ್ಥ ಸಹ ಇದು ಸಹಾಯ ಮಾಡುತ್ತದೆ